ಅದೇಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮುಂದುವರೆದ ಕಳಸಾ ಬಂಡೂರಿ, ಮಹದಾಯಿ ಬಿಕ್ಕಟ್ಟು, ಪ್ರಧಾನಿ ಮಧ್ಯಪ್ರವೇಶಕ್ಕೆ ಹೋರಾಟಗಾರರು ಬಿಗಿಪಟ್ಟು ಹಿಡಿದಿದ್ದಾರೆ. ಕಳಸಾ ಬಂಡೂರಿ ಮಹದಾಯಿ ಬಿಕ್ಕಟ್ಟು ಮತ್ತಷ್ಟು ಮುಂದುವರೆದಿದೆ. ಪ್ರಧಾನಿ ಮಧ್ಯಪ್ರವೇಶಕ್ಕೆ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಲುವು ಸ್ಪಷ್ಟಪಡಿಸದೆ ಹೋದರೆ ಫೆಬ್ರವರಿ 4ರ ಬಂದ್ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇದು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವ ಸುದ್ದಿಗೋಷ್ಠಿ, ಜನವರಿ 25ರಂದು ನಡೆಸಿದ ಕರ್ನಾಟಕ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ಬಂದ್ ಕುರಿತಂತೆ ಎಲ್ಲರೂ ನನ್ನನ್ನು ತೇಜೋವಧೆ ಮಾಡಿದ್ರು, ಬಂದ್ ಮಾಡೋಕೆ ನನಗೇನು ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿದರು. ರಾಜಕೀಯ ಬಿಟ್ಟು ನೀರು ಬಿಡಿಸಿ ಎಂದು ಬಿಜೆಪಿ ವಿರುದ್ಧ ಫೆಬ್ರವರಿ 3ರ ಒಳಗೆ ಬಿಜೆಪಿಯವರು ಪ್ರಧಾನಿಯಿಂದ ಭರವಸೆ ಕೊಡಿಸ್ಲಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಪ್ರಧಾನಿ ಮಧ್ಯಪ್ರವೇಶ ಆಗದೇ ಇದ್ದರೆ ದೊಡ್ಡ ಮಟ್ಟದಲ್ಲಿ 4ನೇ ತಾರೀಕಿನಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾರೆ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಬ್ರಹ್ಮಣ್ಯ, ಫೆಬ್ರವರಿ 4ರಂದು ಪ್ರಧಾನಿ ಬೇರೆ ಕರ್ನಾಟಕಕ್ಕೆ ಬರ್ತಿದ್ದಾರೆ, ಈ ಸಂದರ್ಭದಲ್ಲಿ ಮಹದಾಯಿ ಬೆಂಕಿ ಏನಾದರೂ ಆ ದಿನ ಹೊತ್ತಿಗೆ ಉರಿಬಹುದಾ ಹೇಗೆ ಅಂತ ಸುಬ್ರಹ್ಮಣ್ಯ. ಹರಂಜಿತ್, ಕಳೆದ 28ರಷ್ಟೇ ಇಡೀ ಕರ್ನಾಟಕ ಮಹದಾಯಿಗಾಗಿ ಆಗ್ರಹಿಸಿ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ಕನ್ನಡ ಒಕ್ಕೂಟಗಳ ಅಧ್ಯಕ್ಷರಾಗಿರುವಂತಹ ವಾಟಾಳ್ ನಾಯಕ್ ನಾಗರಾಜ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಜೊತೆಗೆ ಬಂದ್ ಅನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ವಾಟಾಳ್ ನಾಗರಾಜ್ ಮತ್ತೊಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಇವತ್ತು ಬಂದ್ ಮಾಡೋದು ಮಾತ್ರವಲ್ಲದೆ ಫೆಬ್ರವರಿ 4ರಂದು ಬೆಂಗಳೂರನ್ನ ಬಂದ್ ಮಾಡುವ ಮೂಲಕ ಮಹದಾಯಿ ನದಿ ನೀರಿಗಾಗಿ ಆಗ್ರಹಿಸಲಿದ್ದೇವೆ, ಈ ಮೂಲಕ ಮತ್ತೊಂದು ಬಂದ್ ನಡೆಯುತ್ತೆ ಅಂತ ಹೇಳಿದ್ರು. ಆದ್ರೆ ವಾಟಾಳ್ ನಾಗರಾಜ್ ಅವರ ಬರ್ಗೆ ಮತ್ತು ಪ್ರತಿಭಟನೆಗೆ ಒಂದಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿದ್ದು. ಇದು ಕಾಂಗ್ರೆಸ್ ಪ್ರಾಯೋಜಿತ ಪ್ರತಿಭಟನೆ ಅಥವಾ ಬಂದ್ ಮತ್ತೆ ರಾಜ್ಯ ಸರ್ಕಾರ ಮಾಡ್ತಿರುವಂತಹ ಪ್ರತಿಭಟನೆ ಅಂತ ಒಂದು ಟೀಕೆಗಳು ಕೂಡ ಬಿಜೆಪಿ ಮುಖಂಡರು ಮಾಡಿದ್ರು. ಈ ಕಾರಣಕ್ಕಾಗಿ ಈ ಇದಕ್ಕೆ ಸ್ಪಷ್ಟನೆಯನ್ನು ಕೊಡ್ಲಿಕ್ಕೆ ಇವತ್ತು ಕನ್ನಡ ಒಕ್ಕೂಟಗಳ ಅಧ್ಯಕ್ಷರಾಗಿರುವಂತಹ ವಾಟಾಳ್ ನಾಗರಾಜ್ ಖಾಸಗಿ ಹೋಟೆಲ್ ಒಂದರಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ರು. ಈ ಪತ್ರಿಕಾಗೋಷ್ಠಿಯಲ್ಲಿ ಒಂದಷ್ಟು ಮಾತುಗಳನ್ನ ಹೇಳ್ತಾ ಹೋದ್ರು. ಅವರು ಫೆಬ್ರವರಿ 3ರ ಒಳಗೆ ನಮ್ಗೆ ಒಂದು ಸ್ಪಷ್ಟನೆಯನ್ನು ನೀಡಬೇಕು, ಅಂದ್ರೆ ಮಹದಾಯಿ ನದಿ ನೀರಿಗಾಗಿ ನಾವು ಶ್ರಮವನ್ನ ವಹಿಸ್ತೇವೆ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಭರವಸೆಯನ್ನು ವಹಿಸಬೇಕು, ಭರವಸೆಯನ್ನು ಕೊಡಬೇಕು. ಜೊತೆಗೆ ಮಹದಾಯಿ ನದಿ ನೀರಿನ ವಿಚಾರದಲ್ಲಿ ಪ್ರಧಾನಿ ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ ಅಂತ ಹೇಳಿ ಕೂಡ ಭರವಸೆಯನ್ನು ಕೊಡಬೇಕು. ಭರವಸೆಯನ್ನ ಫೆಬ್ರವರಿ 3ರಂದು ಕೊಟ್ಟಿದ್ದೆ, ಆದಲ್ಲಿ ಫೆಬ್ರವರಿ 4ಕ್ಕೆ ಈಗ ಬಂದ್ ಮಾಡಲು ನಿರ್ಧಾರವನ್ನು ಮಾಡಿಕೊಂಡಿದ್ದೇವೆ. ಆ ನಿರ್ಧಾರದಿಂದ ಸಂಪೂರ್ಣವಾಗಿ ನಾವು ಹಿಂದೆ ಸರಿತೇವೆ, ಯಾವುದೇ ರೀತಿಯಂತಹ ಪ್ರತಿಭಟನೆಯನ್ನು ಮಾಡೋದಿಲ್ಲ, ಬಂದ್ ಅನ್ನು ಕೂಡ ಮಾಡೋದಿಲ್ಲ. ಒಂದು ಪಕ್ಷದಲ್ಲಿ ಫೆಬ್ರವರಿ 3ರ ಒಳಗಾಗಿ ಪ್ರಧಾನಿ ಮೋದಿ ಅವರು ನಮಗೆ ಒಂದು ಭರವಸೆಯನ್ನ ಕೊಡದೇ ಇದ್ದಲ್ಲಿ ಫೆಬ್ರವರಿ 4ರಂದು ತೀವ್ರ ಚಳುವಳಿಯನ್ನ ಮಾಡ್ತೇವೆ ಅಂತ ಹೇಳಿದೀಗ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಆದ್ರೆ ಯಾವ ರೀತಿಯಾದಂತಹ ಚಳುವಳಿ ಅಂತ ಇನ್ನು ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಬಂದ್ ಕೂಡ ಆಗಿರಬಹುದು ಅಥವಾ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಆಗಿರಬಹುದು ಅಥವಾ ಪ್ರಧಾನಿ ಮೋದಿ ಅವರು ಬರುವಂತಹ ದಿನ ಮೋದಿ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಕೂಡ ಆಗಿರಬಹುದು, ಒಟ್ಟಾರೆಯಾಗಿ ಪ್ರಧಾನಿ ಮೋದಿ ಮಧ್ಯಸ್ಥಿಕೆಯ ಭರವಸೆಯನ್ನ ನೀಡದೇ ಇದ್ದಲ್ಲಿ ಫೆಬ್ರವರಿ 4ರಂದು ಬೆಂಗಳೂರಿನಲ್ಲಿ ಮತ್ತೊಂದು ಮಹದಾಯಿ ನದಿ ನೀರಿಗಾಗಿ ಆಗ್ರಹಿಸಿ ದೊಡ್ಡ ಮಟ್ಟದ ಚಳುವಳಿ ನಡೆಯಲಿದೆ. ಈ ಕುರಿತಂತೆ ಈಗಾಗಲೇ ವಾಟಾಳ್ ನಾಗರಾಜ್ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ರಂಜಿತ್. ಹಾಗೆ ವಾಟಾಳ್ ನಾಗರಾಜ್ ಕಾಂಗ್ರೆಸ್ ಪ್ರಾಯೋಜಿತ ಪ್ರತಿಭಟನೆ ಅಂತ ಹೇಳಿದವರಿಗೂ ಕೂಡ ತಿರುಗೇಟನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದು ರಾಜ್ಯ ಸರ್ಕಾರದ ಪ್ರಾಯೋಜಿತ ಪ್ರತಿಭಟನೆ ಅಲ್ಲ, ಕೇವಲ ಮಹದಾಯಿ ನದಿ ನೀರಿಗಾಗಿ, ಕುಡಿಯುವ ನದಿ ನೀರಿಗಾಗಿ ಆಗ್ರಹಿಸಿ ನಾವು ಮಾಡ್ತಿರುವಂತಹ ಪ್ರತಿಭಟನೆ ಅಂತ ಕೂಡ ಹೇಳಿದ್ದಾರೆ ರಂಜಿತ್. ಓಕೆ ಸುಬ್ರಹ್ಮಣ್ಯ, ಥ್ಯಾಂಕ್ ಯು ಮಾಹಿತಿಗಾಗಿ. ಒಟ್ಟಿನಲ್ಲಿ ಫೆಬ್ರವರಿ 4ರಂದು ರಾಜ್ಯಕ್ಕೆ ಮೋದಿ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಆ ದಿನ ಮೋದಿಗೆ ಪ್ರತಿಭಟನೆ ಕಾವು ತಟ್ಟಿದ್ರು ತಟ್ಟಬಹುದು.